ನಮಸ್ತೆ, ಹೆಸರು ಎಸ್ಕೆರಾವ್ ಅಂತ. ಆ್ಯಕ್ಚುಲಿ ಟೀಮಲ್ಲಿ ನಾನೇ ತುಂಬ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರೋ ಟೆಕ್ನಿಷಿಯನ್ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 19th ಈಗೇನು ನೋಡಿದಿರಿ ಅದಕ್ಕಿಂತ ಡೈರೆಕ್ಟ್ ಹೇಳಿದಾಗೆ 10ರಷ್ಟು ಚೆನ್ನಾಗಿ ಬಂದಿದೆ. ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ ಸಿನಿಮಾ. ಆ್ಯಕ್ಚುಲಿ ನಾನು ಸ್ವಲ್ಪ ಡಿಲೇ ಆಯಿತು, ಮೇ ಬಿ ಎಲ್ರಿಗೂ ಟ್ರೈಲರ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಟೀಮ್ ಎಫರ್ಟ್ ತುಂಬ ಚೆನ್ನಾಗಿತ್ತು. 80% ಆಫ್ ದ ಮೂವಿ ವಿ ಶಾಟ್ ಇನ್ ರೈನ್. ಆ್ಯಕ್ಚುಲಿ ಬಿಫೋರೇ ರೈನಲ್ಲೇ ಮಾಡಬೇಕು ಈ ಸಿನಿಮಾ ಅಂತಂದಾಗ ಕೋಸ್ಟಲಲ್ಲಿ ಒಳ್ಳೆ ಲೊಕೇಶನ್ಸ್ ನೋಡಿದಾಗ ಸಬ್ಜೆಕ್ಟ್ಗೆ ತುಂಬ ಆ್ಯಪ್ಟ್ ಆಗಿತ್ತು. ಸೊ ಹಂಗಾಗಿ ಪ್ರೊಡ್ಯೂಸರ್ ಸಪೋರ್ಟ್ ಚೆನ್ನಾಗಿತ್ತು, ತುಂಬ ಥ್ಯಾಂಕ್ ಯು. ಆ್ಯಕ್ಚುಲಿ ಚೂಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್. ಸೊ ನನ್ನ ಎಫರ್ಟ್ ಮ್ಯಾಕ್ಸಿಮಮ್ ಹಾಕಿದ್ದೀನಿ. ಸೊ 19th ನೀವೆಲ್ಲ ನೋಡ್ತೀರಾ, ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊಂಡೆ. ಇವರು ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಆ್ಯಕ್ಚುಲಿ ನಾನು ಬೇಸಿಕಲಿ ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್, ಫೈನ್ ಆರ್ಟ್ಸ್ ಸ್ಟೂಡೆಂಟ್. ಸೊ ಕಲರ್ ಸೆನ್ಸ್ ಸ್ವಲ್ಪ ನಾಲೆಜಬಲ್ ಆಗಿದೆ. ಸಿನಿಮಾ ಮಾಡಬೇಕಾದ್ರೆ ಈ ಕೋಸ್ ಈ ಲೊಕೇಶನ್ಸಲ್ಲಿ ಈ ಕಲರ್ಗೆ ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ಫಸ್ಟೇ ನಾನು ಡೈರೆಕ್ಟ್ರು ಪ್ರೊಡಕ್ಷನ್ ಎಲ್ಲನೂ ಡಿಸೈಡ್ ಮಾಡಿದ್ದೆ. ಡೈರೆಕ್ಟ್ರೇ ನನಗೆ ಕೊಟ್ಟಂಥ ಫ್ರೀಡಮ್ಗೆ ಇದೊಂದು ಔಟ್ಪುಟ್. ಆ್ಯಕ್ಚುಲಿ ತುಂಬ ಥ್ಯಾಂಕ್ ಯು ಆ್ಯಕ್ಚುಲಿ ಡೈರೆಕ್ಟ್ರ್ ರವಿ ಅವ್ರಿಗೆ. ಕಲರ್ ಪ್ಯಾಲೆಟ್ ಅನ್ನೋದು ಬೇರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಸ್ಸನ್ನು ಮಾಡ್ತಾರೆ, ನಮ್ಮ ಕನ್ನಡದಲ್ಲೂ ಮಾಡಬೇಕು. ಆ್ಯಕ್ಚುಲಿ ಆ್ಯಕ್ಚುಲಿ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೆ ಸ್ವಲ್ಪ ಸ್ವಲ್ಪ ಒಳ್ಳೆ ರಿಫ್ರೆಶ್ ಮೂಮೆಂಟ್ ಇರುತ್ತೆ, ಒಳ್ಳೊಳ್ಳೆ ಫುಟೇಜಸ್ ಇದೆ. ಬೇಸಿಕ್ ನನ್ನ ನಾಲೆಡ್ಜು ಕಲರ್ ಪ್ಯಾಲೆಟ್ ವರ್ಕ್ ಆಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.